ಹಲೋ ನಮಸ್ಕಾರ ಎಲ್ರಿಗೂ ಬಿ ಟಿವಿ ಫೇಸ್ಬುಕ್ ಪೇಜ್ ಲೈವ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಖುಷಿ ಸುದ್ದಿ ದಿವ್ಯ ವಸಂತ. ಐಪಿಎಲ್ ನಡೀತಿದೆ. ಐಪಿಎಲ್ ನ ಪಕ್ಕಾ ಪ್ರೆಡಿಕ್ಷನ್ ಮಾಡೋದು ನಮ್ಮ ಆರ್ಯವರ್ಧನ್ ಗುರುಜಿ ಅವರು. ಈಗ ಆರ್ಯವರ್ಧನ್ ಗುರುಜಿ ಅವರ ಜೊತೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಯ್ ಗುರುಜಿ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನು ಇವತ್ತು ಫುಲ್ ಖುಷಿಯಾಗಿದ್ದೀರಲ್ಲ? ನಮ್ಮ ತಾಯಿ ನನ್ನ ಮಗಳ ಜೊತೆ ಇರ್ತಿದ್ದಾಳೆ, ಅವಳು ಖುಷಿಯಾಗಿದ್ದೀನಿ. ಅಷ್ಟೇನಾ? ನೆನ್ನೆ ನೀವು ಮ್ಯಾಚ್ ವಿನ್ ಆಗ್ಬಿಟ್ರಿ ಅಂತ ಖುಷಿ ಆಗ್ತಿಲ್ವಾ? ಹಾಗೇನಿಲ್ಲ, ನನಗೇನು ದುಡ್ಡು ಸಿಗಲ್ವಲ್ಲ ಅದರಿಂದ. ಆದ್ರೆ ನಮ್ದೇ ಟೈಮ್ ಸಿ ಎಸ್ ಗೆ ಪಕ್ಕ ಹೊಡಿತಾರೆ, ವಿನ್ ಆಗ್ತಾರೆ ಅಂತಂದ್ರೆ ಹಂಗೆ ಆಗೋಯ್ತು. ಏನ್ ಗುರುಜಿ, ಆರ್ ಸಿ ಬಿನೂ ಗೆಲ್ಲಿಸ್ಬಿಟ್ರಿ, ಸಿ ಎಸ್ ಗೆ ಗೆಲ್ಲಿಸ್ಬಿಟ್ರಿ ಗುರುಜಿ. ನೀವು ರಾಜಸ್ಥಾನ ಗೆಲ್ಲಿಸ್ಬಿಟ್ರಿ, ಹೌದು. ಹಾಗಾಗಿ ಯಾಟ್ರಿಕ್ ಗೆದ್ದಿದ್ದೆ ಖಂಡಿತಲ್ಲೂ ಕೂಡ. ಎಲ್ಲರೂ ಬಿ ಟಿ ಗೆ ಟ್ಯಾಂಕ್ಸ್ ಹೇಳ್ಬೇಕು. ಎಷ್ಟೋ ಜನ ಅವತ್ತು ನಾವು ನೀವು ಮಾತಾಡ್ಬೇಕಾದ್ರೆ ಸನ್ ರೈಸ್ ಗೆ ಈ ತರ ಆದ್ರೆ ಅದನ್ನ ಟ್ರೋಲ್ ಮಾಡಿದ್ರೆ 100%. ಹಾಗಾಗಿ ನನ್ನ ಪ್ರಕಾರ ದಿ ಬೆಸ್ಟ್ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಾ ಕರ್ನಾಟಕದಲ್ಲಿ ಬಿ ಟಿವಿಲಿ. ಈ ಕಾರ್ಯಕ್ರಮವನ್ನು ನೋಡಿ ಎಲ್ಲರೂ ನಿಮ್ಮ ರಾಜನ ಕಲೀರಿ, ಅಷ್ಟರಾಜನ ಕಲೀರಿ. 100% ಇವತ್ತು ಏನು ಕ್ರಿಕೆಟ್ ಎಲ್ಲರೂ ಮೊಬೈಲಲ್ಲೇ ನೀವು ಟಿ ವಿ ನೋಡ್ತಾ ಇದ್ರಿ. ಇವತ್ತು ಹಂಗಾಯ್ತು ಇಂಟರ್ನ್ಯಾಷನಲ್ ಮ್ಯಾಚು. ಇವತ್ತಿನ ಮ್ಯಾಚ್ ಕೂಡ ತುಂಬ ಟಫ್ ಇರುತ್ತೆ. ನಿನ್ನೆ ಮ್ಯಾಚ್ ಕೂಡ ನೋಡಿ, ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೀನಿ, ತುಂಬ ಟೈ ಆಗೋ ಥರ ಸ್ಕೋರ್ ಇತ್ತು ಅಂತ. 100% ನಿನ್ನೆ ಭಾಳ ಟಫ್ ಇತ್ತು ಮ್ಯಾಚ್ ಪ್ರಿಡಿಕ್ಷನ್ ಮಾಡೋಕ್ಕೆ. ಯಾಕಂದರೆ ಧೋನಿಗೆ ಯಾವಾಗಲೂ ಈ 3ನೇ ತಾರೀಕು ಯಾವಾಗಲೂ ಆಗಿ ಬರಲ್ಲ. ಹಾಗಾಗಿ ನಾವು 3ನೇ ಬಾಲಲ್ಲೇ ಔಟ್ ಆಗ್ಬೋದು 100%. ಆದರೆ ಅವ್ರು ಹೊಡೆದಿದ್ದು 12 ರನ್ನು, 12 ರನ್ನಿಂದಲೇ ವಿನ್ ಆದರು ಮ್ಯಾಚು. ಹಾಗಾಗಿ ತುಂಬ ಕುತೂಹಲ ಇತ್ತು ಭಾಳ. ಅವರು ತಾಳ್ಮೆಯಾಗಿ ಆಡಿದರೆ 100% ಮ್ಯಾಚನ್ನ ಕೈಗೆ ತಗೋಬೋದಾಗಿತ್ತು ಭಾಳ, ಒಂದು ಸ್ವಲ್ಪ ತಾಳ್ಮೆಯಾಗಿ ಆಡಿದರೆ. ಹಾಗಾಗಿ ಯಾಕಂದರೆ ಚೆನ್ನೈ ಬಂದು ಡೆಡ್ ಪಿಚ್ ಆಗುತ್ತೆ, ಡೆಡ್ ಪಿಚ್ ಆದ್ರಿಂದ ಯಾವಾಗಲೂ ಒಂದು ಅವರೇಜ್ ಇನ್ನೂ ಸ್ಕೋರ್ ಬಂದ್ಬಿಡ್ತು. ಒಂದ್ಸರಿ ಬಂದರೆ ಸ್ಲೋ ಬಾಲ್ ತುಂಬ ಕ್ಲಿಕ್ ಆಗುತ್ತೆ, ಫಾಸ್ಟ್ ಬಾಲಿಂಗ್ ಅಷ್ಟೊಂದು ಕ್ಲಿಕ್ ಆಗಲ್ಲ. ಹಾಗಾಗಿ ಚೆನ್ನೈ ಟೀಮಲ್ಲಿ ಸ್ಲೋ ಬಾಲ್ ಇತ್ತು, ಅದರಿಂದ ತುಂಬ ಬೆಟರ್ ಅನ್ನಿಸ್ತು. ನಿನ್ನೆ ಒಂದೇ ಒಂದು ಗೆಸ್ಸಿಂಗ್, ಈ ಕಲರ್ಸ್ ಯೆಲ್ಲೋ ಕಲರ್ಸ್ ಈ 3ನೇ ತಾರೀಕಿಗೆ ಗುರುಗ್ರಹದ ಸಂಕೇತ. 3 ಅಂದರೆ ಗುರುಗ್ರಹ ಸಂಕೇತ, ಹಾಗಾಗೇ ಸಖತ್ತು 3 ಏನೋ ನಂಬರ್ ಸಖತ್ತಾಗಿರುತ್ತೆ. ಹಾಗಾಗಿ ಆ ಕಲರ್ಸ್ ಮೇಲೆ ಡಿಪೆಂಡ್ ಮಾಡ್ತಾ ಹೋದೆ. ಹಾಗಾಗಿ ತುಂಬ ನಾವಂತೂ ಇಲ್ಲಿ ತುಂಬ ಜನ ನಿರೀಕ್ಷೆ. ಅವಾಗ ನಾನು ಫಸ್ಟ್ 3 ಮ್ಯಾಚನ್ನ ಪ್ಲೇಯರ್ಗೆ ಇಷ್ಟಪಟ್ಟು ಹೇಳ್ತೀನಿ ಅಂತ ಹೇಳಿದೆ. 3 ಮ್ಯಾಚನ್ನ ಸೆಲೆಕ್ಷನ್ ಮಾಡಿ ಇವರೇ ಗೆಲ್ತಾರೆ ಅಂತ ಪ್ರೆಡಿಕ್ಷನ್ ಮಾಡಿದ್ರು. 3 ಗೆದ್ದಿದ್ದಾರೆ 100%. 3 ಟೀಮ್ ನಾವು ಹ್ಯಾಟ್ರಿಕ್ ನಾವು ನೀವು ಗೆದ್ದಿದ್ದೀವಿ. ಹಾಗಾಗಿ ಇವತ್ತಿನ ಮ್ಯಾಚ್ ಖಂಡಿತಲ್ಲೂ ಕೂಡ ಏನಾಗುತ್ತೆ ನೋಡಬೇಕು, ಕುತೂಹಲ ಇದೆ. ಇವತ್ತು ಇಬ್ಬರು ಕೂಡ ಒಂದು ವಾರ್ನರ್ ಕೂಡ 27ನೇ ತಾರೀಕಲ್ಲೇ ಹುಟ್ಟಿರ್ಬೋದು. ಹಾಗಾಗಿ ವಾರ್ನರ್ ಕೂಡ ಆದರೂ ಕಟಕ ರಾಶಿ ಆಸ್ಟ್ರೇಲಿಯನ್ ನಕ್ಷತ್ರನೇ. ಅದೇ ಥರ ಒಂದು ಆಪೋಸಿಟ್ ಅವರು ಸಿ ಎಸ್ ಕೆ ಮೇಲೆ ವಿನ್ ಆಗಿದ್ರು ಗುರುಜಿ. ಲಾಸ್ಟ್ ಟೈಮ್ ಚೆನ್ನೈ ಸೂಪರ್ಸ್ ಕಿಂಗ್ ನ ಹೊಡೆದು ಉಳಿಸ್ಬಿಟ್ಟಿದ್ರು, ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಲಕ್ನೋ ಮೇಲೆ ಸೋತಿದ್ರು. ಹೆಂಗಿದೆ ಇವ್ರ ಟೀಮ್ ಬಲಾಬಲ ಹೆಂಗಿದೆ? ಗುಜರಾತ್ ಅಥವಾ ಡೆಲ್ಲಿ ಕ್ಯಾಪಿಟಲ್ಸ್ ಯಾರಿಗೆ ಸಪೋರ್ಟ್, ಅಥವಾ ಯಾರು ಚೆನ್ನಾಗಿ ಆಡ್ತಾರೆ, ಯಾರ್ದು ನಂಬರ್ ಚೆನ್ನಾಗಿದೆ ಈ ಸತಿ? ನಾನು ಬೆಳಗ್ಗೆ ಒಂದು ಅವರ್ ಕುತ್ಕೊಂಡು ವರ್ಕ್ ಮಾಡಿದೆ ಅಲ್ಲಿ. ಒಂದು ವರ್ಕ್ ಮಾಡಿದಾಗ ಆರ್ಥಿಕ್ ಪಾಂಡೆ ಟೀಮ್ ಅನ್ನ ಬಹಳ ಬೇಗ ವರ್ಕ್ ಮಾಡಿದೆ. ಅವ್ರು ಯಾರ್ಯಾರು ಆಡ್ತಾರಂತ ಗೆಸ್ ಮಾಡಿದೆ. ಇನ್ನು ಈ ಕಡೆ ಹೌದು ಡೆಲ್ಲಿ ಟೀಮ್ ಬಂದು ಇನ್ನೂ ಸೆಲೆಕ್ಷನ್ ಮಾಡಿಲ್ಲ. ಹಾಗಾಗಿನೇ ಡೆಲ್ಲಿ ಟೀಮ್ ಡೇಟ್ ಆಫ್ ಬರ್ತ್ ನಾನು ಇನ್ನೂ ಟ್ಯೂನ್ ಮಾಡಿಲ್ಲ. ಡೆಲ್ಲಿ ಡೇಟ್ ಆಫ್ ಬರ್ತ್ ಇವ್ರದೆಲ್ಲ ಕ್ಯಾಪ್ಟನ್ ಪ್ಲೇಯರ್ದು ಡೇಟ್ ಆಫ್ ಬರ್ತ್, ನಕ್ಷತ್ರ, ಪಿರಮಿಡ್ ನಂಬರ್, ಜರ್ಸಿ ನಂಬರ್ಸ್ ಎಲ್ಲ ಹಾಕಿಲ್ಲ. ಹಾಗಾಗಿ ಇದು ಗುಜರಾತ್ ಟೀಮಲ್ಲಿ ಎಲ್ಲರದ್ದು ಬರೆದಿದ್ದೀನಿ. ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಚೆನ್ನಾಗಿ ಆಡಲ್ಲ ಅಂತ ಎಲ್ಲರಿಗೂ ಡಬಲ್ ರೇಟ್ ಹಾಕಿದ್ದೀನಿ. ಫಸ್ಟ್ ಹೇಗೆ ಆಡ್ತಾರೆ ಅಂತ ಬೇಕಾದ್ರೆ ಓದಿ ಬೇಕಾರೆ. ಇಲ್ಲ ಇದನ್ನ ಅಲ್ಲಿ 4 ಗಂಟೆಯಲ್ಲಿ ಕೊಟ್ಬಿಡೋಣ, ಇವಾಗಲೇ ತೋರಿಸ್ಬಿಟ್ರೆ ಯಾರು 4 ಗಂಟೆ ನೀವು ನೋಡಕ್ ಬರಲ್ವಲ್ಲ? ಇಲ್ಲ ಎಲ್ಲರೂ ಬಂದೇ ಬರ್ತಾರೆ ಖಂಡಿತಲ್ಲೂ ಕೂಡ. ಈಗ ಎಷ್ಟೋ ಜನ ಆಸ್ತಿ, ಹೆಂಡತಿ, ಮಕ್ಕಳು, ಗಂಡನ ಬಿಟ್ಟರು ಕೂಡ ಕದ್ದಾರು ಕ್ರಿಕೆಟ್ ನೋಡ್ತಾರೆ. ಕದ್ದಾರು ಕೂಡ ಫಿಕ್ಸಿಂಗ್ ಗ್ಯಾಮ್ಲಿಂಗ್ ಆಡೇ ಆಡ್ತಾರೆ. ನೋಡಕ್ಕಾದ್ರೂ ಗುರುಜಿ ಪಕ್ಕ ಪಿಡಿಕ್ ಬರ್ತಾರೆ, ಅದನ್ನ ನೋಡ್ಕೊಂಡು ಆಡೋಣ ಅಂತ ಅನ್ಬಿಟ್ಟು ಬರ್ತಾರೆ ಅಲ್ಲಿಗೆ. ಹಿಂದಿನ ಕಾಲದಿಂದಲೂ ಕೂಡ ಕುರುಕ್ಷೇತ್ರದಲ್ಲೂ ಕೂಡ ಮಹಾಭಾರತದಲ್ಲೂ ಕೂಡ ಪಗಡೆ ಆಟದಲ್ಲಿ ಎಲ್ಲವನ್ನು ಕಳ್ಕೊಂಡು ಎಲ್ಲರನ್ನು ಅಡೆಯಿಟ್ಬಿಟ್ಟೋಗ್ಯಾರೆ. ಹಾಗಾಗಿ ಐ ಪಿ ಎಲ್ ಖಂಡಿತಲ್ಲೂ ಕೂಡ ಇರೋದು 11 ಜನ ಇರ್ಬೋದು, ಊರ್ನ ಹಾಳು ಮಾಡೋಗುತ್ತಿದ್ದು. ಊರ್ನ ಉದ್ಧಾರ ಮಾಡೋದಂತ ಗೇಮ್ ಅಲ್ಲ ಇದು, 100% ಊರ್ನ ಹಾಳು ಮಾಡೋಯ್ತಾರೆ ಖಂಡಿತಲ್ಲೂ ಕೂಡ. ಟೀಮ್ ಗ್ಯಾಮ್ಲಿಂಗ್ ಅದು ಇದು ಇವಾಗ ಎಲ್ಲರಿಗೂ ಮಾಸ್ ಆಗಿರುತ್ತೆ 100%. ನಾವು ಮುಂಚೆ ಅಂದರೆ ಸಾಕಷ್ಟು ಮ್ಯಾಚ್ ಪ್ರೆಡಿಕ್ಷನ್ ಮಾಡ್ತಾ ಬಂದು ಇಷ್ಟು ವರ್ಷ ಪ್ಲೇಯರ್ ಎಲ್ಲ ರಿಟೈರ್ಡ್ ಆಗೋಗ್ಬಿಟ್ರೆ ನಾವು ಮಾತ್ರ ಪ್ರೆಡಿಕ್ಷನ್ ಮಾಡ್ತೀವಿ ರಿಟೈರ್ಮೆಂಟು ಇನ್ನೂ ನಮ್ದು ತಗೋಬೇಕು. ಯಾಕೆ ತಗೋಬಾರ್ದು? ಯಾಕಂದರೆ ಬಾಡಿ ಟೆಂಪ್ರೇಚರ್ ಇರುತ್ತಲ್ಲ, ನಾವು ಇವಾಗ ಏನಾದ್ರು ಹೇಳ್ಬಿಟ್ಟು ಹೋಗ್ತೀವಿ ಎಷ್ಟೋ ಜನ ಏನಾಗುತ್ತೆ, ಅವ್ರ ಹೆಂಡತಿ ಮಕ್ಳು ಬೆಳಕಲ್ಲಿ ಬೇಸಕ್ಕೆ ರಪ್ಪ ಅಂತ ತೆಗೆದು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ಹಾಕ್ಬಿಡ್ತಾರೆ ನಾವೇನೋ ಹೇಳಿದ್ವಿ. ಅವಾಗ ಏನಾಗುತ್ತೆ, ನಮ್ಮ ಮಾರ್ಕೆಟ್ ಆಡಿಯನ್ಸನ್ನ ಡಿಸ್ಟರ್ಬ್ ಮಾಡೋಕೆ ನೋಡ್ತಾರೆ, ಒಂದು ವೈಬ್ರೇಟ್ ಇರುತ್ತೆ. ಅಂದರೆ ನಾನು ಇರೋದ್ರಲ್ಲಿ ಒಂದು ಭಾಗ ಎತ್ತಿದ್ದನ್ನು ಮಾತಾಡ್ತಿದ್ದೀನಿ, ಅಸ್ಟ್ರಾಲಜಿ ಇಲ್ಲ. ಮೊನ್ನೆ ಒಂದೊಬ್ಬರು ಜಾತಕ ಕೇಳಿದರು, ಅವ್ರು ಸತ್ತೋಗ್ತಾರೆ ಅಂತ ಹೇಳಿದ್ರು. ಇವಾಗ ಫೋನ್ ಮಾಡಿದರು, ಸತ್ತೋಗ್ಬಿಟ್ರು ಸರ್ ಅಂತ ಆಫೀಸಲ್ಲಿ ಇದ್ದಂಗೆ ಜಾತಕ ಕೇಳಿದ್ರು. ಅದು ಆನ್ಲೈನಲ್ಲೇ ಕೇಳಿದರು, ಸತ್ತೋಗ್ಬಿಡ್ತಾರೆ ಅಂತ ಹೇಳಿದೆ. ಮಧ್ಯಾಹ್ನ ನೋಡಿದ್ರೆ ಫೋನ್ ಮಾಡಿದ್ರೆ ಏನಂತ,
ನಮ್ಮ ಯಜಮಾನರು ಸದೋಬಟ್ರು ಅಂತ ಹಾಗಾಗಿ ಈ ನಮಗೆ ಜಾತಕ ಈ ನಡುವೆ ಹೇಳಕ್ಕೆ ತುಂಬಾ ಭಯ ಆಗುತ್ತೆ ಆಸ್ಟ್ರಾಲಜಿ ಕ್ರಿಕೆಟ್ ಅಲ್ಲಿ ಒಂದು ಭಾಗ ಹೇಳ್ತೆ ಅಂದ್ರೆ ನಾವು ಪೂರ್ತಿ ಸೋತೋಗಲ್ಲ ಇವಾಗ ಏನಂದ್ರೆ ನಾವು ಫೈನಲ್ ವರೆಗೂ ಬತ್ತಿ ಫೈನಲ್ ಗೆಲ್ತೀವಿ ಹಾಗಂತ ಎಲ್ಲಾ ಮ್ಯಾಚ್ ಓಡಿ ನಾನೊಬ್ಬ ಕ್ರಿಕೆಟ್ ಪ್ಲೇಯರ್ ಅಲ್ಲಿ ನಾನೊಬ್ಬ ಪ್ಲೇಯರ್ ಕೊಹ್ಲಿ ತರ ಒಬ್ಬ ಒಳ್ಳೆ ಪ್ಲೇಯರ್ ಈ ಬಾಲ್ 80 ಹೊಡಿತೀನಿ ನೆಕ್ಸ್ಟ್ ಮ್ಯಾಚ್ 100 ಹೊಡಿತೀನಿ ಅದಕ್ಕೆ ಮತ್ತೆ 30 ಹೊಡಿತೀನಿ 50 ಹೊಡಿತೀನಿ ಒಂದೇ ಸಾರಿ ಡೆಕ್ ಔಟ್ ಆಗಬಹುದು ಆದ್ರೆ ಅವರೇ ನಾನ್ ಮಾತ್ರ ನಾನು ಫೈನಲ್ ಗೆ ಹೋಗ್ತೀನಿ ಇವಾಗ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಲ್ಲರೂ ನಾನು ಗೆಲ್ತೀನಿ ನಾನು ಗೆಲ್ತೀನಿ ಅಂದ್ರೆ ನನ್ನ ಬಸ್ಟಲ ಜನ ಗೊತ್ತು ನನ್ನನ್ನ ಗೆಲ್ಸಲ್ಲ ಅಂದ್ಮೇಲೆ ನಾನೇ ಗೆಲ್ಲಲ್ಲ ಗೆಲ್ಸ್ತಿದ್ದ ನಾನೇ ಗೆಲ್ಬೇಕು ಅನ್ಬೇಕು ಗೆಲ್ಲನ್ನ ಸೇರಿಬಿಟ್ಟು ಸುಮ್ಮ ಕೂತಿದ್ದೆ ನಾನು ಆಹಾ ನೀವು ಇದ್ರಲ್ಲ ನೀವು ಇದೇ ತರನ ಅಷ್ಟೇ ಇವನೇ ಗೆಲ್ತಾನೆ ಅಂತ ಗೆಲ್ಸದ ನನ್ನ ಇವಾಗ ನನ್ನನ್ನ ಗೆಲ್ಸಲ್ಲ ನಾನು ಗೆಲ್ತೀನಿ ಅಂತ ಯಾಕೆ ಹೇಳಬೇಕು ಅಲ್ಲಿ ಬದನಕಾಯ ಯಾಕೆ ಮಾತಾಡಬೇಕು ಅದು ಮಾತಾಡಿರೋದು ವೇಸ್ಟ್ ಪದ ಹಾಗಾಗಿ ಇಲ್ಲ ರೀ ಇವನು ಗೆಲ್ತಾನೆ ನಾನು ಇರ್ತೀನಿ ಅಂದ್ರೆ ಅದೇ ಆಗಿದ್ದು ಅಂದ್ರೆ ನಮ್ಮ ಒಂದು ವೈಬ್ರೇಷನ್ 100% ಇವತ್ತು महाभारत अंत टेमल कुरुक्षेत्र महाभारत अलू कूड़ा पगड़े आट गैम्ली कड़ा इंत नड़द नंगल 100% हेतनी इवती मैच सख टफर आज नाड़े नाड़ू इवत नावत नाकने तारीख ना अस्था नक्षत्र आर मत ऐ सख टफर या स्वाति नक्षत्र बरते ನಾಳೆ ನೆನ್ನೆ ನೋಡಿ ಸ್ವಾತಿ ನಕ್ಷತ್ರ ಜಡೇಜಾ ಸ್ವಾತಿ ನಕ್ಷತ್ರ ಸರಿಯಾಗಿ ಆಡನಲ್ಲ ಕೆಎಲ್ ರಾಹುಲ್ ಆಡನಲ್ಲ ಇವರಿಬ್ರು ಎರಡೆರಡು ಮ್ಯಾಚ್ ಆಡಿದ್ದಾರೆ ಏನು ಕಡ ದಬಾಕಿಲ್ಲ ಎರಡು ಇಬ್ರು ಕೆಎಲ್ ರಾಹುಲ್ ಎರಡು ಮ್ಯಾಚ್ ಆಡಿದ್ರು ಜಡೇಜಾನು ಎರಡು ಮ್ಯಾಚ್ ಆಡಿದ್ರು 100% ಸ್ವಾತಿ ನಕ್ಷತ್ರದಲ್ಲಿ ಹುಡುತವರಿಗೆ ವೆರಿ ಡೇಂಜರ್ ಅಂತ ಪ್ರೆಡಿಕ್ಷನ್ ಮಾಡ್ತಾ ಇದ್ದೆ ಹಾಗಾಗಿ ಮತ್ತೆ ಇದೆ 6ನೇ ತಾರೀಕು ತುಲಾ ರಾಶಿಗೆ ಚಂದ್ರ ಬರ್ತಾನೆ ಕೇತು ಜೊತೆ ಇದ್ದಾನೆ ಇಲ್ಲ ಕಮ್ಮಿ ಸ್ಕೋರ್ ಆಗಬಹುದು ಇಲ್ಲ ಏನು ಬೇಕೋ ಆಗಬಹುದು ಎರಡೂವರೆ ದಿನ ಮ್ಯಾಚ್ ಸಕ್ಕ ಟಫ್ ಇರುತ್ತೆ ನಾನು ನೆನ್ನೆ ಜಡ್ಜ್ ಮಾಡಿದೆ ಮೊದಲನೇ ದಿನದ ಮ್ಯಾಚ್ ಅನ್ನು ಆಡಿದಾಗ ಅವರು ಮಂಡಿ ಇಂಜುರ್ಡ್ ಆಗಿ ಅವರಲ್ಲೇ ಓದ್ರು ಅವರು ಅವರ ದೇಶಕ್ಕೆ ಅವರು ಓದ್ರು 100% 8ನೇ ತಾರೀಕು ಇದನ್ನು ಕೂಡ ಹೇಳಿದಿನಿ ಇವತ್ತಿನ ಮ್ಯಾಚ್ ಸಕ್ಕತ್ತಾಗಿರುತ್ತೆ ಇವತ್ತಿನ ಮ್ಯಾಚ್ ಸೂಪರ್ ಇರುತ್ತೆ ತುಂಬಾ ತುಂಬಾ ಜೋರಾಗಿರುತ್ತೆ ಬಹಳ ಜನಕ್ಕೆ ನಾನು ಹೇಳೋದೇನಂದ್ರೆ ನೀವೆಲ್ಲರೂ ಕೂಡ ನಾನು ಬೆಳಗ್ಗೆ 10 ಕಾಲಿಗೆಯಿಂದ 11 ಗಂಟೆವರೆಗೂ ಕ್ಲಾಸ್ ನಾನು ಮಾಡ್ತೀನಿ ನಿಮ್ಮ ಮರಲಜ್ಜಿ ಕ್ಲಾಸ್ ಐಪಿಎಲ್ ಕ್ಲಾಸ್ ನೇ ಮಾಡ್ತೀನಿ ಬಂದು ಜಾಯಿನ್ ಆಗಿ 15ನೇ ತಾರೀಕು ಈ ಕ್ಲಾಸ್ ನ ಮಿಸ್ ಮಾಡದಲ್ಲ ಜಾಯಿನ್ ಆಗಿ ತುಂಬಾ ಜನ ಫೋನ್ ಮಾಡ್ತಾರೆ ಸರ್ ಯಾವ್ದು ಗೆಲ್ಲುತ್ತೆ ಹೇಳಿ ಯಾವ್ದು ಹೆಂಗಂಗ ನನ್ನ ನಂಬರ್ ತಗೊಂಡು ಒಂದು ಇವತ್ತು ಒಬ್ಬ ಫೋನ್ ಮಾಡಿದ್ದ ಯಾಕಪ್ಪ ಸರ್ ಪೇ ಗೂಗಲ್ ಪೇ ಯಾಕೆ ಫಸ್ಟ್ ಹೇಳ್ತೀನಿ ಅಂದೆ ಆವಾಗ ಅಣ್ಣ ದುಡ್ಡಿಲ್ಲ ಅಂತ ಮತ್ತೆ ಇಡ್ಲ ಫೋನ್ ಫಸ್ಟ್ಲೇ ಅಂದೆ ನಾನು ಜನರಲ್ಲಿ ಮಾಸಂಗ್ ಮಾತಾಡ್ತೀನಿ ಆವಾಗ ಅವನು ಬುದ್ಧಿ ಹೇಳಿದೆ ಬೇಡ ಕ್ಲಾಸಿಗೆ ಬಂದು ಜಾಯಿನ್ ಆಗ್ರಿ ಕಲ್ತ್ಕೊಳ್ರಯ್ಯ ಏನು ಬಾಡಿ ಫೋನ್ ಮಾಡಿ ಹೇಳ್ಬಿಡ್ರಿ ಯಾವುದೇ ಅಂತ ಜನಕ್ಕೆ ಏನಾಗುತ್ತೆ ನಾವು ಇಲ್ಲಿ ಕಷ್ಟಪಟ್ಟು ಪ್ರೆಡಿಕ್ಷನ್ ಮಾಡ್ತೀವಿ ಕುದ್ಕೊಂಡು 3 ಜನ ವರ್ಕರ್ಸ್ ನನ್ನ ಸ್ಟಾಫ್ ಕರೆಂಟ್ ಬಿಲ್ ಟಿವಿ ಎಲ್ಲ ಹೆಚ್ಚಿಕೆಮಿ ಇದನ್ನು ಪ್ರೆಡಿಕ್ಷನ್ ಇದು 2 ತಿಂಗಳಲ್ಲಿ ನನಗೆ ಹೆಚ್ಚಿಕೆಮಿ ಒಂದು 6-7 ಲಕ್ಷ ರೂಪಾಯಿ ಲಾಸ್ ಬರುತ್ತೆ ಸಂಸ್ಥೆ ಆಫೀಸ್ ಸ್ಟಾಫ್ ನಾನು ಎಲ್ಲ ಪುಕ್ಷಟ ಕೆಲಸ ಮಾಡ್ತಾ ಇದ್ದೀವಿ ಇದನ್ನ ಯಾರಿಗೂ ಅರ್ಥ ಆಗಲ್ಲ ಇದರಲ್ಲೇ ನಾನು ಕ್ಲಾಸ್ ಮಾಡಿ ನಾನು ಸ್ವಲ್ಪ ನಿಮ್ಮರಾಜನ್ ಹೇಳ್ಕೊಡಣ ಕ್ಲಾಸ್ ಐಪಿಎಲ್ ಕೂಡ ಪ್ರೆಡಿಕ್ಷನ್ ಮಾಡೋಣ ಅಂತ ಹೇಳ್ತೀನಿ ಇವತ್ತಿನ ಮ್ಯಾಚ್ ನ ತುಂಬಾ ಟಫ್ ಇರುತ್ತೆ ಸಕ್ಕತ್ತಾಗಿರುತ್ತೆ ನೆನ್ನೆಲ್ಲೂ ಚೆನ್ನಾಗಿತ್ತು ಮ್ಯಾಚ್ ನೋಡಕ್ಕೆ ಬಹಳ ಚೆನ್ನಾಗಿತ್ತು ಮ್ಯಾಚ್ ನೋಡಕ್ಕೆ ನಾನು ನೋಡ್ತಾ ಇದ್ದೆ ಟೈ ಆಗಿಬಿಡುತ್ತಾ ಅನ್ನೋ ಒಂದು ಲೆವೆಲ್ ಅಲ್ಲಿ ಇದ್ದೆ ಮ್ಯಾಚ್ ನ ವೈಬ್ರೇಷನ್ ಇತ್ತು ಇವತ್ತು ಇಬ್ರು ಒಂದೇ ನಕ್ಷತ್ರ ವಾರ್ನರ್ವೇ ಆರ್ಥಿಕ್ ಪಾಂಡೆನವೇ ಕಟಕ ರಾಶಿ ಆಗುತ್ತೆ ಕಟಕ ರಾಶಿಗೆ ಇವತ್ತು ಹೇಗಿದೆ ಅಂತ ನೋಡೋಣ ಇವರು 27ನೇ ತಾರೀಕು ಹುಟ್ಟಿದ್ರೆ ಅವರು 11ನೇ ತಾರೀಕು ಹುಟ್ಟಿದ್ದಾರೆ ನನಗೆ ನನ್ನ ಟೀಮ್ ನಾ ಖಂಡಿತಲ್ಲ ಕೂಡ ನಾನು ಹೇಳ್ತೀನಿ 100% ಬಿ ಟಿವಿನ ಮಿಸ್ ಮಾಡದಲ್ಲೇನೆ 4ಕ್ಕಿಂತ ನಾನು 4 ಓವರ್ ಅಲ್ಲಿ 4-25 ಕನ್ಫರ್ಮ್ ಆಗಿ ವಿನ್ ಆಗೋದನ್ನ ಇವತ್ತು ಪ್ರೆಡಿಕ್ಷನ್ ಮಾಡ್ತೀನಿ 4-25 ಕ್ಕೆ ಬಿ ಟಿವಿನ 4 ಗಂಟೆಯಿಂದ ಮದಾತತೆ ನಾವು ಒಂದ್ಸರಿ ಹಂಗಂತಿ ಹಿಂಗಂತೀವಿ ಒಂದ್ಸರಿ ನೋ ಬಾಲ್ ಆಗ್ತೀವಿ ಒಂದ್ಸರಿ ವೈಡ್ ಬಾಲ್ ಆಗ್ತೀವಿ ಒಂದ್ಸರಿ ಬೋನ್ಸ್ ಗೆ ಸಿಕ್ಸ್ ಹೊಡಿತೀವಿ ಕಾದು ನೋಡಿ 4-25 ಕನ್ಫರ್ಮ್ ಆಗಿ ಬಿ ಟಿವಿಯಲ್ಲಿ ವಿನ್ನರ್ ಅಂತ ಹೇಳ್ತೀವಿ ನೀವು ಸರಿಯಾಗಿ ನೋಡಿಲ್ಲ ಅಂದ್ರೆ ಬರಿ ಮ್ಯಾಚ್ ಪ್ರೆಡಿಕ್ಷನ್ ಮಾಡ್ಬಿಟ್ಟು ಹೋಗ್ತೀವಿ 100% ಸಕ್ಕತ್ತು ಜನಕ್ಕೆ ಇವತ್ತು ಮಿಸ್ ಇಲ್ದಲೆ ನೋಡಿ ದುಡ್ಡನ್ನ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇಟ್ಕೊಳ್ಳಿ ದುಡ್ಡನ್ನ ಕಳ್ಕಬೇಡಿ ಹಾಗಾಗಿ 100 ದೇಶ ಕಾಪಾಡಕ್ಕೆ ಬರಬಹುದು ಸರ್ ಎಲ್ಲರ ಮೇಲೂ ಉಳುಕಿರುತ್ತೆ ಎಲ್ಲರ ಮೇಲೂ ಬದುಕಿರುತ್ತೆ ಎಲ್ಲರ ಮೇಲೂ ಕಾಯಿಲೆ ಇರುತ್ತೆ ಎಂತ ಯೋಗ ಟೀಚರ್ಗೂ ಕಾಯಿಲೆ ಬರುತ್ತೆ ಎಂತ ಹಾರ್ಟ್ ಚೆಕ್ ಮಾಡನು ಹಾರ್ಟ್ ಅಟ್ಯಾಕ್ ಬರುತ್ತೆ ಜಗತ್ತಿನಲ್ಲಿ ನಾನು ನೋಡಿರೋ ಮಟ್ಟಿಗೆ ಇನ್ನು ಮುಂದೆ ನನ್ನ ಲೈಫಲ್ಲಿ ಜ್ಯೋತಿಷವನ್ನೇ ನಿಂಬೆ ಬದುಕೋದು ಮುಂಚೆ ಲಕ್ ಇದೆ ಬದುಕ್ತೀನಿ ಅಂತ ಬದುಕ್ತಾ ಇದ್ದೆ ಜ್ಯೋತಿಷ ಏನು ಹೇಳುತ್ತೋ ಹಾಗೆ ಬದುಕಬೇಕು ಆವಾಗಲೇ ಚೆನ್ನಾಗಿರುತ್ತೆ ಇನ್ಕಮ್ ಟ್ಯಾಕ್ಸನ್ನು ಹೆಂಗೆ ಫಾಲೋ ಮಾಡೋಕೆ ಒಬ್ಬರು ಆಡಿಟ್ ಇರ್ತಾರೋ ಹಾಗೆ ನಾನೊಬ್ಬ ಆಡಿಟ್ ಇರ್ತಾರ ನೀವು ಎಕ್ಸ್ಟ್ರಾಡಿನರಿ ಒಂದು 10-20 ಲಕ್ಷ ಖರ್ಚು ಮಾಡಿ ಗೌರ್ಮೆಂಟ್ ನೀನೆಲ್ಲರೂ ಖರ್ಚು ಮಾಡಿ ಟ್ಯಾಕ್ಸ್ ಕಟ್ಟು ಅಂತಾರೆ ಹಂಗೆ ಇಲ್ಲೂ ಗ್ರಹಗಳು ಕೂಡ ತೊಂದರೆಗೆ ಅನುಭವಿಸ್ತವೆ ನಾನು ಆಲ್ಮೋಸ್ಟ್ಲಿ ನನ್ನಲ್ಲಿ ಜ್ಯೋತಿಷ್ ಹೇಳೋದು ಯಾವುದೂ ಮಿಸ್ ಆಗಲ್ಲ ಯಾಕಂದರೆ ನನಗೆ ತುಂಬ ನಂಬಿಕೆ ನಾನು ನಗ್ತಾ ಹೇಳ್ತೀನೋ ಅಳ್ತಾ ಹೇಳ್ತೀನೋ ಇಲ್ಲ ಕತ್ಬಾಕ್ಸ್ ಹೇಳ್ತೀನೋ ಆದರೆ ನಾನು ಒಂದು ಸರಿ ಹೇಳಿದರೆ ನಡೆದೇ ನಡೆದಿದೆ ಅವ್ರು ಐಪಿಎಲ್ ಮ್ಯಾಚ್ ಹಿಂಗೆ ಬರಬೇಡಿ ಒಬ್ಬ ಬಾಂಗ್ಲಾದೇಶ ಬರ್ತಾನೆ ಒಬ್ಬ ಸೌತ್ ಆಫ್ರಿಕನ್ ಬರ್ತಾನೆ ಒಬ್ಬ ವೆಸ್ಟ್ ಇಂಡೀಸನ್ ಬರ್ತಾನೆ
ಎಲ್ಲೋ ಇಂಡಿಯಾದಲ್ಲೆಲ್ಲೋ ಇರೋನ್ ಬರ್ತಾನೆ ಏನೇನೋ ಆಗುತ್ತೆ ಇದು ಇದನ್ನು ಬಿಟ್ಬಿಡಿ ಅವರೇ ನಿಮಗೆ ನನ್ನ ನೆಮ್ಮದಿಗಿಂತ ಮೋಸ ಆಗಲ್ಲ ಎಂಜಾಯ್ ಮಾಡಬಹುದು ಮೋಸ ಆಗದನ್ನ ಆತರ ಅಲ್ಲ ಎಂಜಾಯ್ ಮಾಡಬಹುದು ಕ್ರಿಕೆಟ್ ಅನ್ನೋದು ಸಕ್ಕತ್ತು ಇಷ್ಟವಾದ ಸಬ್ಜೆಕ್ಟ್ ಅನ್ನೇ ಬಳಸಿಕೊಳ್ಳಿ ನೀವು ನನ್ನ ಒಂದು ಪ್ರಕಾರ ಇವತ್ತಿನ ಮ್ಯಾಚ್ ತುಂಬಾ ಟಫ್ ಇರುತ್ತೆ ತುಂಬಾ ಜನ ಆಡ್ತಾರೆ ಅದರಲ್ಲೂ ಕೂಡ ನೀವು ನೋಡಿರಬಹುದು ಬಹಳ ಬಹಳ ಚೆನ್ನಾಗಿ ಆರ್ಥಿಕ್ ಮಂಡೆ ತುಂಬಾ ಹೋಪ್ ಇರುವಂತ ಪ್ಲೇಯರ್ಸ್ ಅದರಲ್ಲಿ ಕ್ಯಾಪ್ಟನ್ ಆಗಿ ಅವರು ಕೂಡ ತುಂಬಾ ಅದ್ಭುತವಾದ ಮ್ಯಾಚ್ ಅದತರ ವಾರ್ನರ್ ಕೂಡ ಆಗಿರಬಹುದು ಮತ್ತೆ ಸುಬ್ಮನ್ ಗಿಲ್ ಖಂಡಿತಲ್ಲ ಕೂಡ ತುಂಬಾ ಜನ ಸುಬ್ಮನ್ ಗಿಲ್ ಮೇಲೆ ಹೋಪ್ ಇಟ್ಟಿದ್ರು ಆದ್ರೆ ನಾನು ಇವತ್ತು ಹೋಪ್ ಇಡಲ್ಲ ಅವನ ಮೇಲೆ ಸುಬ್ಮನ್ ಗಿಲ್ ಮೇಲೆ ನಾನು ಹೋಪ್ ಇಡಲ್ಲ ಹೇಳಬೇಡಿ ಗುರುಜಿ ಇವಾಗಲೇ ಎಲ್ಲ ಮನೆ 4 ಗಂಟೆ ನ್ಯೂಸ್ ಗೆ ನೋಡಿ ಗುರುಜಿ ಅವರು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಪಕ್ಕಾ ಪ್ರೆಡಿಕ್ಟ್ ಮಾಡ್ತಾರೆ 4 ಗಂಟೆ ನ್ಯೂಸ್ ಗೆ ಬರಬೇಕು ಕರೀರಿ ಎಲ್ಲರೂ ಬರೋ 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 ಆ ಜಿಂಗಲ್ ಅಕಲ್ ಅಕಲ್ ಅಕ ಬರೋ 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 ಇವಾಗಿದು ಬಿಟಿವಿ ಫೇಸ್‌ಬುಕ್ ಪೇಜ್ ಲೈವ್ ಇದೆ ರೀತಿ ನೋಡ್ತಾ ಇರಿ ಆರ್‌ಸಿಬಿ ಕಪ್ ನಮ್ಮದನ್ನ ಈ ಸಲ ಕಪ್ ನಮ್ಮದೇ ಆರ್‌ಸಿಬಿ ಓಕೆ ಜಿಂಗಲಕ ಕಪ್ ನಮ್ಮದನ್ನ ಜಿಂಗಲಕ ಕಪ್ ನಮ್ಮದೇ ಗುರುಜಿ ಓಕೆ ಬೈ ಬೈ ಎಲ್ಲರಿಗೂ ಕಟ್ ಕಟ್